ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಇವತ್ತಿನ ಈ ಗಣಿತ ಅವಧಿಯಲ್ಲಿ ನಾವು ಅಧ್ಯಾಯ ಹನ್ನೊಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಈ ಪಾಠದಿಂದ ಮೂರು ಮಾರ್ಕಿನ ಪ್ರಶ್ನೆಗಳು ಪಬ್ಲಿಕ್ ಪರೀಕ್ಷೆಗೆ ಯಾವ ರೀತಿಯಾಗಿ ಬರ್ತವೆ ಎಂಬುದನ್ನು ಚರ್ಚಿಸುವ ಸಂದರ್ಭದಲ್ಲಿ ಇವತ್ತಿನ ಅವಧಿಯಲ್ಲಿ ಕೂಡ ನಾವು ಒಂದು ಪ್ರಶ್ನೆಯನ್ನು ಬಿಡಿಸುವ ಈಗ ಒಂದು ಪ್ರಶ್ನೆ ಬರೆದಿದ್ದೇನೆ ಮಕ್ಕಳೇ ಈ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ನಾವು ಪ್ರಶ್ನೆಯ ಎಡಬಜ್ಜಿ ಅಂತ ಅಥವಾ ಎಲ್ ಎಚ್ ಎಸ್ ಎಡಬಜ್ಜಿ ಅಂತ ಎದ್ಕೊಳ್ಬೇಕು ಪ್ರಶ್ನೆಯ ಎಡಬಜ್ಜಿಯನ್ನು ಕೊಟ್ಟು ಯಾರಂದರೆ ಕೊಸೆಕ್ ಎ ಇಂಟು ಒಂದು ಮೈನಸ್ ಕ್ವಾಸ್ ಇಂಟು ಕೊಸೆಕ್ ಎ ಪ್ಲಸ್ ಕಾಟ್ ಎ ಇದನ್ನು ತೆಗೆದುಕೊಂಡು ನಾವು ಒಂದನ್ನು ಉತ್ತರವಾಗಿ ಪಡೀಬೇಕು ಮಕ್ಕಳಿ ಒಂದನ್ನು ಉತ್ತರವಾಗಿ ಪಡಿಬೇಕು ಇದನ್ನು ತೆಗೆದುಕೊಂಡು ಈಗ ಇದರಲ್ಲಿ ನಮಗೆ ಇಂಥ ಪ್ರಶ್ನೆಗಳನ್ನು ಬಿಡಿಸುವಾಗ ನಾನು ಈಗಾಗಲೇ ಹೇಳಿದ್ದೇನೆ ತ್ರಿಕೋನಮಿತಿಯ ಒಂದು ಅನುಪಾತದ ಅದರ ಯುತ್ಕ್ರಮ ಗೊತ್ತಿರಬೇಕು ನಿತ್ಯ ಸಮೀಕರಣ ಗೊತ್ತಿರಬೇಕು ಅಥವಾ ಪೂರಕ ಕೋನಗಳ ಸೂತ್ರ ಗೊತ್ತಿರಬೇಕು ಹೀಗೆ ಈಗ ಕೊಸಕ್ಕೆಯ ಅದರ ಅದು ಯಾವುದರ ಯುತ್ಕ್ರಮ ಸೈನ್ ಇದ್ದು ಹಾಗಾದರೆ ನಾವು ಇದನ್ನು ಒಂದು ಬಾಗಿಸು ಸೈನ್ ಎ ಅಂತ ಬರಿಬೋದು ಇಂಟು ಒಂದು ಮೈನಸ್ ಕಾಸ್ ಎ ಅನ್ನು ಹಾಗೆಯೇ ಬರೆಯುವ ಇಲ್ಲಿ ಕೊಸಕ್ಕೆ ಅದು ಸೈನ್ ಎಯ ಯುದ್ರಮ ಒಂದು ಬಾಗಿಸು ಸೈನ್ ಎ ಪ್ಲಸ್ ಕಾಟಿ ಎ ಅದರ ಸೂತ್ರವೇ ಗೊತ್ತಿದೆ ಟ್ಯಾನ್ ಎ ಟ್ಯಾನ್ ಮತ್ತು ಕ್ವಾಟ್ನ ಸೂತ್ರ ನೆನಪಿಟ್ಕೊಳ್ಬೇಕಂತ ಹೇಳಿದ್ದೇನೆ ಟ್ಯಾನ್ ಎ ಅಂದರೆ ಕ್ವಾಸಿ ಎ ಬಾಗಿಸು ಸೈನ್ ಎ ಈಗ ಅಂಶದಲ್ಲಿ ಇಲ್ಲಿ ಒಂದು ಬಾಗಿಸು ಸೈನ್ ಎಂಟು ಒಂದು ಮೈನಸ್ ಕಾಸಿ ಇಲ್ಲಿ ಇದಕ್ಕೆ ಲಾಸ ತೆಗೆದಾಗ ನಾವು ಸೈನ್ ಎ ಲಾಸ ಆಗ ಅಂಶದಲ್ಲಿ ಏನು ಉಳಿತು ಒಂದು ಪ್ಲಸ್ ಕಾಸ್ ಎ ಛೇದದಲ್ಲಿರುವುದನ್ನು ಪರಸ್ಪರ ಛೇದವನ್ನು ಎ ಛೇದವನ್ನು ಈ ಛೇದಿಂದ ಗುಣಿಸಿಕೊಂಡಾಗ ಅಂದರೆ ಸೈನ್ ಸ್ಕ್ವರ್ ಎ ಆಗ್ತದೆ ಸೈನ್ ಎ ಇಂಟು ಸೈನ್ ಎ ಅಂಶ ಏನು ಉಳಿತು ಒಂದು ಮೈನಸ್ ಕ್ವಾಸ್ ಎ ಇಂಟು ಒಂದು ಪ್ಲಸ್ ಕಾಸ್ ಎ ಈಗ ಅಂಶ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ರೂಪದಲ್ಲಿದೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಒಂದರ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಕಾಸ್ ಎ ಎ ಸ್ಕ್ವರ್ ಸೈನ್ ಸ್ಕ್ವರ್ ಎ ಹಾಗೆ ಇದು ಅಂಶ ಏನಾಗ್ತದೆ ಅಂದರೆ ಅಂಶ ನಾವು ಬರೆದಾಗ ಇದು ಒಂದು ಮೈನಸ್ ಸ್ಕ್ವೇರ್ ಎ ಬಾಗಿಸು ಸೈನ್ ಸ್ಕ್ವೇರ್ ಎ ನಮಗೆ ಈ ನಿತ್ಯ ಸಮೀಕರಣ ಗೊತ್ತಿದೆ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರ್ ಎ ಸಮ ಒಂದು ಹಾಗಾದರೆ ಆ ಕಾಸ್ಕ್ವೇರ್ ಎನ್ನು ಆಚೆ ತಗೊಂಡೋದಾಗ ಸೈನ್ಸ್ ಸ್ಕ್ವೇರ್ ಎ ಸಮ ಒಂದು ಮೈನಸ್ ಕ್ವಾಸ್ಕ್ವರ್ ಎ ಹಾಗಾದರೆ ಇದನ್ನು ನಾವು ಸ್ಕ್ವೇರ್ ಎ ಇದು ನಿತ್ಯ ಸಮೀಕರಣದ ಅಂಶವನ್ನು ನಾವು ಒಂದು ಮೈನಸ್ ಕ್ವಾಸ್ಕ್ವೇರ್ ಎಯನ್ನು ಸೈನ್ಸ್ ಕ್ವೇರ್ ಎ ಭಾಗಿಸು ಸ್ಕ್ವೇರ್ ಎ ಹಾಗಾದರೆ ಇದು ಹೊಡೆದೋಗಿ ಒಂದು ಸಮ ಬಲಬದಿ ಹಾಗಾದರೆ ನಾವು ಎಡಬದ್ದಿ ಅಂತ ತೆಗೆದುಕೊಂಡು ಬಲಬದಿಯನ್ನು ಉತ್ತರವಾಗಿ ಪಡೆದಿದ್ದೇವೆ ಅಂದರೆ ಇದು ನಿತ್ಯ ಸಮೀಕರಣದಿಂದ ನಾವು ಸೈನ್ಸ್ಕ್ವಯರ್ ಎ ಪ್ಲಸ್ ಕ್ವಾ ಸ್ಕ್ವೇರ್ ಎ ಸಮ ಒಂದು ಹಾಗಾದರೆ ಆ ಕ್ವಾಸ್ಕ್ವೇರಿನ ಆಚೆ ಬದ್ದಿ ತಗೊಂಡು ಹೋದಾಗ ಅಂದರೆ ಸೈನ್ಸ್ ಕ್ವಾರೇ ಈಚ ಬದ್ದಲ್ಲಿ ಉಳಿತು ಸಮ ಒಂದು ಮೈನಸ್ ಕ್ವಾಸ್ಕ್ವಾರೆ ಒಂದು ಮೈನಸ್ ಕ್ವಾಸ್ಕ್ವಾರೆ ಅಂದರೆ ಸೈನ್ಸ್ ಕ್ವಾರೇ